ನಮ್ಮನ್ನ ಇದೆ ಡಿಬೇಟಲ್ಲಿ ನಮ್ಮನ್ನ ಸುಧೀಂದ್ರ ಮಾಗಡಿ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ, ನಿಮಗೆ ಕಾಂಗ್ರೆಸ್ ಕಮಕ್ತಾರರು. ಸ್ವಾಗತ ನಿಮಗೆ ಸುಧೀಂದ್ರ ಮಾಗಡಿ ಅವರೇ. ಇನ್ನು ಅಪ್ಡೇಟ್ಸ್ಗೆ ಸಂಬಂಧಪಟ್ಟಂತೆ ಡೆಸ್ಕಿಂದ ದಶರಥ್ ನನ್ನನ್ನು ಜಾಯಿನ್ ಆಗ್ತಾ ಇದ್ದಾರೆ. ನನ್ನ ಕಲೀಗ್ ದಶರಥ್ ಕೇಳಿಬಿಡ್ತೀನಿ ದಶರಥ್ನ. ದಶರಥ್ ಟ್ರೆಂಡ್ಸ್ ಇಲ್ಲಿವರೆಗೂ ಛತ್ತೀಸ್ಗಢ ಮತ್ತು ತೆಲಂಗಾಣ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು. ದಶರಥ್ ಹೇಗೆ ಚೆಕ್ ಮಾಡ್ಕೊಂಡ್ರೆ ಛತ್ತೀಸ್ಗಢದಲ್ಲಿಯೂ ಕೂಡ ಸಮಬಲಕ್ಕೆ ಬಂದುಬಿಟ್ಟಿದ್ದಾರೆ, 45-45. ಹಾಗಾಗಿ ಕಾಂಗ್ರೆಸ್ ಈಗ ಎಡ್ಜ್ ಅಲ್ಲಿ ಇದ್ಯಾ ಇಲ್ಲಿ ಅಂತ ಪ್ರಶ್ನೆ ದಶರಥ್. ದಶರಥ್ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ನಾನು ಬ್ರೇಕಿಂಗ್ ನ್ಯೂಸ್ ಕಡೆ ಬರ್ತೀನಿ, ಬ್ರೇಕಿಂಗ್ ನ್ಯೂಸ್ ಕಡೆ ಬರ್ತೀನಿ. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಸಮಬಲದ ಹೋರಾಟ. ಛತ್ತೀಸ್ಗಢ ಕಾಂಗ್ರೆಸ್ ತಾನು ಹೋಪಿಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇತ್ತು, ಬಟ್ ಕಾಂಗ್ರೆಸ್ ಸ್ವಲ್ಪ ಈ ವಿಚಾರದಲ್ಲಿ ಈಗ ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಿಜೆಪಿ ಕೂಡ ನನ್ನೇನು ಕಡಿಮೆ ಇಲ್ಲ ಅಂತ. 45-45 ಸಮಬಲದ ಹೋರಾಟ ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಫುಲ್ ಫೈಟ್ ನಾವು ನೋಡ್ತಾ ಇದ್ದೀವಿ. ಮಧ್ಯಪ್ರದೇಶ ದೊಡ್ಡ ಲೀಡಲ್ಲಿ ಬಿಜೆಪಿ ಇದೆ, ರಾಜಸ್ಥಾನ ದೊಡ್ಡ ಲೀಡಲ್ಲಿ ಬಿಜೆಪಿ ಇದೆ, ತೆಲಂಗಾಣದಲ್ಲಿ ದೊಡ್ಡ ಲೀಡಲ್ಲಿ ಕಾಂಗ್ರೆಸ್ ಇದೆ. ಆದರೆ ಛತ್ತೀಸ್ಗಢ ಮತ್ತು ತೆಲಂಗಾಣ ಗೆಲ್ಲುವಂಥ ಒಂದು ಹುಮ್ಮಸ್ಸು ಆರಂಭದಲ್ಲಿ ಕಾಂಗ್ರೆಸ್ಸಲ್ಲಿ ಕಾಣಿಸ್ತಾ ಇತ್ತು. ಆದರೆ ಈಗ ಚೆಕ್ ಮಾಡ್ತಾ ಇದ್ದೀವಿ, ಈಗ ಚೆಕ್ ಮಾಡಿದ್ರೆ ಕಾಂಗ್ರೆಸ್ ಇಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಒಂದು ಹಿನ್ನಡೆಯನ್ನು, ಅದು 45-45 ಅಂತ ಬಂದರೂ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿಬಿಟ್ಟಿದೆ ಅಂತ ಹೇಳಕ್ಕೆ ಬರಲ್ಲ. ಅದನ್ನು ಅಧಿಕಾರ ಮಾಡೋಕ್ಕೆ ಇನ್ನೊಂದು ಎರಡು ನಂಬರ್ ಬೇಕಾಗುತ್ತೆ. ಆದರೆ ಬಿ ಜೆ ಪಿನೂ ಈಕ್ವಲ್ ಆಗಿದೆಯಲ್ಲ, ಆ ಸುಲಭಕ್ಕೆ ಅದನ್ನು ಬಿಟ್ಕೊಡೋಕ್ಕಾಗಲ್ಲ ಅಲ್ಲಿ ಬಿ ಜೆ ಪಿ. ಇದೀಗ ದಶರಥ್ ಇದೆ, ದಶರಥ್ ಛತ್ತೀಸ್ಗಢದಲ್ಲಿ ಏನಾಗ್ತಿದೆ ಅಂತ? ದಶರಥ್ ಛತ್ತೀಸ್ಗಢದಲ್ಲಿ ಏನಾಗ್ತಿದೆ ಅಂತ ನಾವು ನಾಲ್ಕು ರಾಜ್ಯದ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಛತ್ತೀಸ್ಗಢ 50-50 ಇದೆ. ಹಾವು ಏಣಿ ಆಟ ನಿರಂತರವಾಗಿ ನಡೀತಾ ಇದೆ. ಒಂದು ರೀತಿಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಇಲ್ಲಿ ಯಾರೂ ಕೂಡ ಮೇಲಲ್ಲ, ಯಾರೂ ಕೂಡ ಹಿನ್ನಡೆ ಅಂತ ಹೇಳುವಂಥ ಸಂದರ್ಭ ಇದಾಗಿಲ್ಲ. ಯಾಕೆಂತ ಹೇಳಿದ್ರೆ ರಮಕಾಂತ ಆರಂಭದಿಂದ ನೋಡಿದಾಗ ಕೆಲವು ಹೆಚ್ಚು ಕಮ್ಮಿ ಫಲಿತಾಂಶಗಳಾಗ್ತಾ ಇತ್ತು. ಆದರೆ ಇದೀಗ ನೋಡಿದ್ರೆ ನೇರಾನೇರ ಹಣಾಹಣಿಯಲ್ಲಿ ಏರ್ಪಡ್ತಾ ಇದೆ. 45-45 ಸೀಟುಗಳ ನೇರಾನೇರ ಹಣಾಹಣಿ ಇದೆ. ಹೀಗಾಗಿ ಛತ್ತೀಸ್ಗಢದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಸದ್ಯಕ್ಕಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ನಾಲ್ಕು ರಾಜ್ಯಗಳ ಚುನಾವಣೆಯ ಫಲಿತಾಂಶದ ಪೈಕಿ ಎರಡು ರಾಜ್ಯಗಳಲ್ಲಿ ನಿಚ್ಚಳವಾಗಿ ಒಂದು ಫಲಿತಾಂಶವಂತೂ ಕಾಣಿಸ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಇನ್ನೊಂದು ಕಡೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದೆ, ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ನಾವು ಒಂದು ಅಂಶವನ್ನಲ್ಲಿ ಮನಗಾಣಬೇಕಾಗಿದೆ, ಇನ್ನೂ ಕೂಡ 10 ಹಲವಾರು ರೌಂಡ್ಗಳಿದ್ದಾವೆ. 12:30-1 ಗಂಟೆವರೆಗೆ ನಮಗೆ ನಿಚ್ಚಳ ಫಲಿತಾಂಶ ಸಿಗುತ್ತೆ. ಈಗಿನ ಸದ್ಯದ ಅಂಕಿಅಂಶಗಳನ್ನು ನೋಡ್ತಾ ಹೋದ್ರೆ 2-2 ಅಂತ ಹೇಳ್ಬೋದಾ, 2+1 ಅಂತ ಹೇಳ್ಬೋದಾ ಗೊತ್ತಿಲ್ಲ. ಎರಡು ರಾಜ್ಯ